ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಸರ್? ರಾಜಣ್ಣ. ರಾಜಣ್ಣ ಸರ್, ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ನಾವು ಮಾಡನಾಯಕನಹಳ್ಳಿ ಪಂಚಾಯತಿ. ಮಾಡನಾಯಕನಹಳ್ಳಿ ಪಂಚಾಯತಿಯಿಂದ ಆಯ್ಕೆ ಸರ್. ಈ ಬಾರಿ ಒಟ್ಟು ಓಟುಗಳು ಎಷ್ಟು ಬಂದಿದೆ ಸರ್? ನಮಗೆ 710 ಓಟ್ ಬಂದಿದೆ ಸರ್. 710 ಓಟ್ ಬಂದಿತ್ತ ಸರ್? ಎಷ್ಟು ಲೀಡಿಂದ ಗೆದ್ದೀರಾ ಸರ್? 296 ಓಟ್ಲು ಲೀಡ್ ಸರ್. 296 ಓಟ್ ಲೀಡಿಂದ ಗೆದ್ದೀರಾ ಸರ್? ಸರ್, ಈಗ ತಮ್ಮಂತ ಯಾವ ಪಕ್ಷದಿಂದ ಗುರುತಿಸ್ಕೊತಾ ಇರ ಸರ್? ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ ಗುರುಸ್ಕೊತಾ ಇರ ಸರ್. ಸರ್, ಗೆದ್ದಿದ್ದೀರಲ್ಲ ಸರ್, ಹೇಗೆ ಅನಿಸ್ತೀಯ ಸರ್ ಈಗ? ನಮಗೆ ಸಮಂಜಸವಾದ ಒಂದು ಮನಸ್ಸು ಇದಾಗಿದೆ ಸರ್. ಊರಿನ ಕುಡಿಯೋ ನೀರಿಂದು ಅದೆಲ್ಲ ಇದು ಮಾಡಬೇಕು, ವ್ಯವಸ್ಥಿತವಾಗಿ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಈ ಗೆದ್ದಿರೋದಕ್ಕೆ ಅಷ್ಟೇ ಸರ್, ಕುಡಿಯೋ ನೀರಿಂದು ರೋಡ್ ಚರಂಡಿಗಳು ವ್ಯವಸ್ಥೆ ಮಾಡೋದು ಅದೇ ಸರ್ ನಮ್ಮ ಉದ್ದೇಶ. ಗೆದ್ದಿರೋದು ಕೊಟ್ಟಮೇಲೆ ಖುಷಿ ಇದೆಯಲ್ಲ ಸರ್? ಹೌದು ಸರ್, ಗೆದ್ದಿರೋ ಖುಷಿ. 100% ಸರ್. ಸರ್, ತಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ಅದೇ ಸರ್, ಊರಿಂದು ನಿರ್ಮೂಲನೆ ಸರಿ ಇದು ಪಡಿಸ್ತಿದ್ದಿಲ್ಲ ಸರ್. ಚರಂಡಿ ಆಗಲಿ ರೋಡ್ ಆಗಲಿ ಯಾವುದೇ ಒಂದು ಕುಡಿಯೋ ನೀರು ವ್ಯವಸ್ಥಿತವಾಗಲಿ ಸಮಂಜಸವಾದ ಒಂದು ಇದು ಮಾಡ್ತಿದ್ದಿಲ್ಲ ಸರ್. ಅದಕ್ಕಾಗಿ ನಾವೇ ನಿಂತು ನಾವು ಗೆದ್ದು ಯಾಕೆ ಮಾಡಬಾರ್ದು ಅಂತಂದು ನಾವು ಈ ಸರಿ ನಾನೇ ಕಂಟೆಸ್ಟ್ ಮಾಡಿ ಚುನಾವಣೆಯಲ್ಲಿ ಗೆದ್ದು ಈ ಥರ ಮಾಡಿಸ್ತೀವಿ ಸರ್. ನಮ್ಗೆ ರಾಜಕೀಯದಲ್ಲಿ ಗುರುಗಳು ಅಂತ ಇದ್ದಾರೆ ಸರ್? ಇದಾರೆ ಸರ್, ಕೆ ಬಸವರಾಜಪ್ಪ ಅಂತ. ಈ ಸಂದರ್ಭದಲ್ಲಿ ಅವ್ರಿಗೆ ಏನೇನಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ಅವರು ನಮ್ಗೆ ಇಷ್ಟ ಆಗಲಿ ಗುರುಗಳು, ಆದಷ್ಟು ಅವ್ರಿಗೆ ಆದಷ್ಟು 100% ಕೃತಜ್ಞತೆ ಹೇಳ್ತೀವಿ ಸರ್. ಕೃತಜ್ಞತೆ ಇಷ್ಟಪಡ್ತೀರಾ? ಹೌದು ಸರ್. ಸರ್, ಏನೇನು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ತಮ್ಮ ಗ್ರಾಮದಲ್ಲಿ? ಗ್ರಾಮದಲ್ಲಿ ಏನಿಲ್ಲ ಸರ್, ಚರಂಡಿ ಕ್ಲೀನ್ ಮಾಡಿಸ್ಬೇಕು, ಕುಡಿಯೋ ನೀರು ಫಸ್ಟು ವ್ಯವಸ್ಥಿತವಾಗಿ ಮಾಡಬೇಕು, ರೋಡುಗಳು ಎಲ್ಲ ಸ್ವಚ್ಛತೆಯಿಂದ ಕಾಪಾಡಬೇಕಂತ ನಾವು ಇಟ್ಕೊಂಡಿದ್ದೀವಿ ಸರ್. ಏನೇನು ಸಮಸ್ಯೆಗಳು ಕಾಡ್ತಿದೆಯಾ ಸರ್ ಮುಖ್ಯವಾಗಿ ನಿಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಚರಂಡಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ಕಾಡ್ತಿದೆ ಸರ್. ಇನ್ನು ನಿರ್ಮೂಲನೆ ಮಾಡೋಕ್ಕೆ ಏನೇನು ಅದರ ಅಭಿವೃದ್ಧಿ ಯೋಜನೆಗಳು ಅಂದ್ಕೊಂಡಿದ್ದೀರಾ ಸರ್? ಅಂದ್ಕೊಂಡಿದ್ದೀವಿ ಸರ್. ಅದು ಚರಂಡಿ ಕ್ಲೀನ್ ಮಾಡಿಸೋದು, ಚರಂಡಿ ಮಾಡಿಸೋದು, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು ಅಂದ್ಕೊಂಡಿದ್ದೀವಿ ಸರ್. ಸರ್, ಎಷ್ಟು ವರ್ಷಗಳಿಂದ ತಾವು ರಾಜಕೀಯದಲ್ಲಿ ಒಳನಾಟ ಇಟ್ಕೊಂಡಿದ್ದೀರಾ ಸರ್? ಸುಮಾರು ಅಂದರೆ ಒಂದು 8-10 ವರ್ಷದಿಂದ ಇಟ್ಕೊಂಡಿದ್ದೀವಿ. 8-10 ವರ್ಷದಿಂದ ಇಟ್ಕೊಂಡಿದ್ದೀವಿ ಸರ್. ಹೇಗೆ ಅನಿಸ್ತಿದೆ ಸರ್ ತಮ್ಗೆ ರಾಜಕೀಯ ಜೀವನ? ಪರವಾಗಿಲ್ಲ ಸರ್, ಒಳ್ಳೆ ವ್ಯವಸ್ಥಿತವಾಗಿ ನನಗೆ ಚೆನ್ನಾಗಿ ಅನಿಸ್ತದೆ ಸರ್. ಒಳ್ಳೆಯದೇ ರಾಜಕೀಯ ಜೀವನ ಅನಿಸ್ತದೆ. ಆ ಮೊದಲು ನೀವು ರಾಜಕೀಯಕ್ಕೆ ಬಂದಾಗಿದ್ದಕ್ಕೂ ಈಗಿಂದಕ್ಕೂ ಏನಾದ್ರು ವ್ಯತ್ಯಾಸ ಕಾಣ್ತಾ ಇರೋ ಸರ್? ಹೌದು ಸರ್, ವ್ಯತ್ಯಾಸ ಕಾಣ್ತಾ ಇದ್ದೀರಾ. ಏನು ವ್ಯತ್ಯಾಸ ಕಾಣ್ತಾ ಇರ? ಆಗಿದ್ದ ಒಂದು ನಿರ್ಮೂಲನೆ ಈಗ ಈಗ ಅದು ಇರ್ತಕ್ಕಂಥ ನಿರ್ಮೂಲನೆ ಟ್ಯಾಲಿ ಮಾಡಿದರೆ 100% ಡಿಫ್ರೆನ್ಸ್ ಐತೆ ಸರ್. ಡಿಫ್ರೆನ್ಸ್ ಐತೆ. ಹೌದು ಸರ್. ಅದು ಸುಲಭ ಅನಿಸುತ್ತಾ ಇದು ಕಷ್ಟ? ಇದು ಸುಲಭ ಅನಿಸ್ತದ ಸರ್? ಇದೇ ಸುಲಭ. ಅದು ಅವಾಗ ಏನು ವ್ಯವಸ್ಥಿತವಾಗಿ ಏನು ಇರಲಿಲ್ಲ ಸರ್. ಈಗ ಎಲ್ಲ ಸರ್ಕಾರದಿಂದಲೂ ಕುಡಿಯೋ ನೀರಾಗಲಿ, ಪ್ರತಿ ಚರಂಡಿ ಆಗಲಿ, ರೋಡ್ ಆಗಲಿ ವ್ಯವಸ್ಥಿತವಾಗಿ ಮಾಡಿಸ್ತಾ ಇದ್ದೀವಲ್ಲ ಸರ್. ಇದು ಸುಲಭ ಅಲ್ಲ ಸರ್. ಮತ್ತೆ ಸರ್, ರಾಜಕೀಯ ರಾಜಕೀಯ ಅಲ್ಲದೆ ಬೇರೆ ಇನ್ಯಾವ ಸಂಘ ಸಂಸ್ಥೆಯಲ್ಲಿ ತಮ್ಮಂತ ತೊಡಸ್ಕೊಂಡಿದ್ದೀರಾ ಸರ್? ಯಾವ ಸಂಘ ಸಂಸ್ಥೆಯಲ್ಲಿ ಏನೂ ತೊಡಸಿಲ್ಲ ಸರ್. ಯಾವ ಹತ್ರ ಸಂಘ ಸಂಸ್ಥೆ ಒಡನಾಟ ಇಟ್ಕೊಂಡಿಲ್ಲ ಸರ್? ಯಾವ ಹತ್ರ ಸಂಘ ಸಂಸ್ಥೆ ಸರ್, ತಾವು ಈ ಸ್ಥಾನಕ್ಕೆ ಬರಬೇಕು ಅಂತ ತಮಗೆ ವೋಟ್ ಹಾಕಿ ಗೆಲ್ಲಿಸಿದಂಥ ಜನತೆನೇ ಕಾರಣ ಸರ್? ಹೌದು ಸರ್. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರು ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡೋದಷ್ಟೇ ಸರ್, ಕೃತಜ್ಞತೆ, ಸಾವಿರಾರು ಸರಿ ಕೃತಜ್ಞತೆ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಹೇಳಕ್ ಇಷ್ಟಪಡ್ತಾರೆ ಸರ್. ಸರ್, ಇಷ್ಟು ಹೊತ್ತು ಕಾರ್ಯ ನಮ್ಮ 24x7 ಕರ್ನಾಟಕ ಕಂಪ್ನಿ ಮಾತಾಡಿಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದ.